ಮಾರನಾಥ ನಿಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಆಹ್ವಾನಿಸ್ತೇನೆ ಮತ್ತು ನಿಮ್ಮೆಲ್ಲರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ಮಸ್ ಶುಭಾಶಯಗಳನ್ನು ಮಾರನಾಥ ಮಿನಿಸ್ಟ್ರಿ ಮೂಲಕವಾಗಿ ತಿಳಿಸುವಂಥವನಾಗಿದ್ದೇನೆ. ಪ್ರಿಯರೇ, ನೀವು ಅನೇಕ ರೀತಿಯಲ್ಲಿ ಈ ಒಂದು ಸೇವೆಯಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿ ಪ್ರಾಸ್ತ ಬಂದಿದ್ದೀರಿ ಮತ್ತು ಅನೇಕರು ಈ ಜೀವಳ ವಾಕ್ಯಗಳನ್ನು ನೀವು ಕೇಳುವಂಥ ಸಮಯದಲ್ಲಿ ಇದು ಅನೇಕರಿಗೆ ಹೆಚ್ಚಿನ ಒಂದು ಪ್ರಯೋಜನ ಮತ್ತು ಆತ್ಮಿಕ ಅಭಿವೃದ್ಧಿ ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ಅನೇಕ ಸನ್ನಿವೇಶಗಳಲ್ಲಿ ದಾಟುವ ಸಮಯದಲ್ಲಿ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಮೂಲಕ ನಿಮಗೆ ಬೇಕಾದಂಥ ಸಂದೇಶವನ್ನು ಅನುಗ್ರಹಿಸಿ ನಿಮ್ಮ ಆತ್ಮಗಳಿಗೆ ಒಂದು ಜೀವ ಬೆಳಕನ್ನು ಅನುಗ್ರಹಿಸಿ ನಡೆಸ್ತಾ ಬಂದಿದ್ದಾನೆ. ನಾವು ಈ ವರ್ಷದ ಕೊನೆಯ ಭಾಗಕ್ಕೆ ಬಂದಿರುವಂಥ ಈ ಸ್ಥಿತಿಯಲ್ಲಿ ನಾವು ಪ್ರತ್ಯೇಕವಾಗಿ ನೋಡುವಾಗ ದೇವರ ಅತಿಶಯವಾದಂಥ ಕೃಪೆ ಕರುಣೆ ಎಷ್ಟೋ ವಿಶೇಷವಾದ ಎಂಬುದಾಗಿ ನಾನು ಹೇಳಬಲ್ಲೆ. ಅದರಿಂದ ಈ ದಿನಗಳಲ್ಲಿ ಅನೇಕರ ಸ್ಥಿತಿ ಸನ್ನಿವೇಶಗಳು ನಾನಾ ರೀತಿ ಇರುವುದಾದರೂ ಎಲ್ಲರಲ್ಲಿ ನಾನಾ ಥರ ಸಡಗರಗಳು ನೋಡ್ತಾ ಇದ್ದೇನೆ ಅಂತ ಹೇಳಿದರೆ ಎಲ್ಲ ಕಡೆಗಳಲ್ಲಿ ಈ ಕ್ರಿಸ್ಮಸ್ಗಾಗಿ ನಾನು ಏನು ಮಾಡಬೇಕು, ಏನು ತೆಗೆದುಕೊಳ್ಳಬೇಕು, ಮತ್ತು ಏನೇನು ಯಾವ್ಯಾವ ಕಾರ್ಯಕ್ರಮ ಭಾಗವಹಿಸಬೇಕು, ಅನೇಕ ರೀತಿಯ ಹೊರಗಿನ ರೀತಿ ನೋಡಬೇಕಾದ್ರೆ ಒಬ್ಬರ ಪ್ರತಿಯೊಬ್ಬರಲ್ಲಿ ನಾನಾ ಥರವಾದಂಥ ಏನಂತ ಹೇಳಿದರೆ ಆಲೋಚನೆಗಳು ಮನೆಗಳಲ್ಲಿ ಸಭೆಗಳಲ್ಲಿ ಮತ್ತು ನಾನಾ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಅಷ್ಟರ ಮಟ್ಟಿಗೆ ನಾವೇನಾಗಿದ್ದೇವೆ, ಈ ಲೋಕದ ವಿಷಯಗಳಲ್ಲಿ ಮಗ್ನರಾಗಿ ಅದರಲ್ಲಿ ಅನೇಕ ರೀತಿಯಲ್ಲಿ ನಾವು ಒಳಪಟ್ಟಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಸ್ವಲ್ಪ ಹೊತ್ತು ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಸಮಯದಲ್ಲಿ ದೇವರ ಅನಾದಿ ಕಾಲದ ಉದ್ದೇಶ ಏನು, ದೇವರು ತನ್ನ ಕಾರ್ಯಗಳನ್ನು ಹೇಗೆ ತನ್ನ ಪ್ರಕಟಿಸ್ಕೊಂಡಂಥ ರೀತಿ, ಇದು ಬಹಳ ಪ್ರಾಮುಖ್ಯವಾದ್ದು. ಮನುಷ್ಯರ ದೃಷ್ಟಿ ಬೇರೆ, ದೇವರ ದೃಷ್ಟಿ ಬೇರೆ. ದೇವರ ದೃಷ್ಟಿ ನೋಡಬೇಕಾದ್ರೆ ಇಡೀ ಲೋಕವನ್ನು ನೋಡಬೇಕಾದ್ರೆ ಎಲ್ಲ ಸಂಗತಿಗಳಲ್ಲಿ ನೋಡಬೇಕಾದ್ರೆ ಎಷ್ಟು ಮಟ್ಟಿಗೆ ಜನರನ್ನು ತಾನು ಪ್ರೀತಿಸಿದ್ದಾನೆ. ಈ ಕ್ರಿಸ್ಮಸ್ ಸಂದೇಶ ಈ ಸಮಯದಲ್ಲಿ ನೀವು ಕೇಳುವಂಥ ಸಮಯದಲ್ಲಿ ದೇವರು ಎಂಥ ಪ್ರೀತಿ ಸ್ವರೂಪನೂ ಎಂಬುದನ್ನೇನು ಕಂಡುಕೊಳ್ತೇವೆ. ಅದರಿಂದ ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಕೇಳುವ ಸಮಯದಲ್ಲಿ ದೇವರೇ ಈ ನನಗೆ ವಾಕ್ಯಗಳ ಮೂಲಕ ಕೂಡ ಮಾತಾಡು. ಈ ಸಮಯದಲ್ಲಿ ನಾನು ಆರಿಸಿಕೊಂಡಿರುವಂಥ ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಓದಿ ಇಷ್ಟಪಡ್ತೇನೆ. ಅದು ಲೂಕನ ಸುವಾರ್ತೆ ಅಲ್ಲಿ 1-2 ಅಧ್ಯಾಯ ಅಲ್ಲಿ ಹೀಗೆ ಉಂಟು, 10 ವಚನ. ಆ ದೂತನ ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ 11 ವಚನ ಗಮನಿಸ್ರಿ, ಈವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಈವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಫಾರ್ ಅಂಟು ಯು ಇಸ್ ಬಾರ್ನ್ ದಿಸ್ ಡೇ ಇನ್ ದ ಸಿಟಿ ಆಫ್ ಡೇವಿಡ್ ಎ ಸೇವಿಯರ್ ವಿಚ್ ಇಸ್ ಕ್ರೈಸ್ತ ಲಾರ್ಡ್. ದೇವರಿಗೆ ವಾಕ್ಯಗಳನ್ನು ಆಶೀರ್ವದಿಸಿಕೊಡುವಂತೆ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, 2000 ವರ್ಷಗಳ ಹಿಂದೆ ನೀನು ಈ ಲೋಕಕ್ಕೆ ಬಂದಂಥ ರೀತಿ ಕರ್ತನೆ ನಮ್ಮನ್ನು ಪ್ರೀತಿಸಿದರಿಂದಲಪ್ಪ, ನಿನ್ನ ಪ್ರೀತಿ ಎಷ್ಟು ವಿಶೇಷವಾದ್ದು. ಪಾಪಿಗಳಾದಂಥ ನಮ್ಮನ್ನು ರಕ್ಷಿಸಬೇಕೆಂಬಂಥ ಈ ಆಲೋಚನೆ ದೇವರೇ ನಿನ್ನ ಹೃದಯದಲ್ಲಿ ಬಂತಪ್ಪ. ನಮ್ಮ ದುರಾವಸ್ಥೆಗಳನ್ನು ನೋಡಿದಿ, ನಾವು ನಿತ್ಯ ನಾಶನಕ್ಕೆ ಹೋಗ್ತೇವೆ, ಹೋಗಬಾರ್ದು. ಇದರಿಂದಲೇ ನಿನ್ನ ಮಗನಾದ ಯೇಸುವನ್ನೇ ನಮಗೆ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಸಮಯದಲ್ಲಿ ಈ ವಾಕ್ಯದ ಸತ್ಯಗಳನ್ನು ಧ್ಯಾನಿಸುವಾಗ ಕೇಳುವಾಗ ಇದು ವೈಯಕ್ತಿಕವಾಗಿ ನನಗೆ ನೀನು ತಿಳಿಸುವ ಸಂಗತಿಗಳು ಏನೆಂಬುದನ್ನು ಪ್ರತಿಯೊಬ್ಬರು ಯಾರ್ಯಾರು ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೋ ಅವ್ರ ಹೃದಯಗಳಲ್ಲಿ ಕಾರ್ಯ ಮಾಡು ಎಂಬುದಾಗಿ ಬೇಡ್ತೇನೆ. ಯೇಸು ಕ್ರಿಸ್ತನ ಹೆಸರನ್ನು ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಇಲ್ಲಿ ದೇವರು ತನ್ನ ಕಾರ್ಯವನ್ನು ತಾನೇನು ತಿಳಿಸಬೇಕೆಂಬುದಾಗಿದ್ದಾನೆ ಎಂಬುದನ್ನು ದೇವದೂತರ ಮೂಲಕವಾಗಿ ಅದನ್ನು ಪ್ರಕಟಿಸಿದನು ಎಂಬುದಾಗಿ ನೋಡ್ತೇವೆ. ದೇವರವಾಕ್ಯ ನೋಡಬೇಕಾ, ರಾತ್ರಿ ಕುರುಬರು ಕುರಿಗಳನ್ನು ಕಾಯುತ್ತಿರುವಂಥ ಸಮಯದಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಕಟಣೆ, ಬೆಳಕು ಏನಾಯಿತು, ಪ್ರಕಾಶಿಸಲ್ಪಟ್ಟಿತು. ಎಲ್ಲರೂ ಹೆದರಿದರು ಎಂಬುದಾಗಿ ನೋಡ್ತೇವೆ. ಈ ರಾತ್ರಿ ಕಾಲದಲ್ಲಿ ಜನರು ಸರ್ವಸಾಮಾನ್ಯವಾಗಿ ಇರುವಂಥ ಸಮಯದಲ್ಲಿ ಒಂದು ರೀತಿ ದೊಡ್ಡ ಬೆಳಕು ಕಾಣಿಸ್ಕೊಂಡು ಏನಾಗ್ತದೆ, ಆಶ್ಚರ್ಯ ನೆನೆಸಿದ ರೀತಿಯಿಂದ ಸಂಗತಿ, ಏನಪ್ಪ ಘಟನೆ ಏನಾಯಿತು.
ಅದಕ್ಕೆ ದೇವರವಾಗಿ ಹೇಳ್ತದೆ ಆ ದೇವದೂತರು ಏನು ಹೇಳ್ತಾರೆ, ಹೆದರಬೇಡ್ರಿ. ನೋಡಿರಿ, ಮೊದಲೇ ಸಂಗತಿ, ನೀವು ಹೆದರಬೇಡ್ರಿ. ನಿಮಗೆ ಶುಭ ಸಮಾಚಾರ, ನಿಮಗೆ ಒಳ್ಳೆಯ ಸುದ್ದಿ, ಗುಡ್ ನ್ಯೂಸ್. ಓ, ಎಂಥ ಗುಡ್ ನ್ಯೂಸ್ ಅಪ್ಪ ಇದು, ಎಂದು ಏನು ಶುಭ ಸಮಾಚಾರ. ಅದಕ್ಕೆ ದೇವರವಾಗಿ ಅಲ್ಲಿ ಹೇಳ್ತಾರೆ ಅವರು, ಇವತ್ತು ಈ ದಿನ ಈ ಸಮಯದಲ್ಲಿ ನಿಮಗೋಸ್ಕರ ನಿಮಗಾಗಿ ಏನಂತೆ, ದಾವಿದನೂರಿನಲ್ಲಿ ಏನಂದರೆ ಒಬ್ಬ ರಕ್ಷಕರು ಹುಟ್ಟಿದ್ದಾನೆ. ಆತನು ಯಾರು? ಕ್ರಿಸ್ತನೇ, ರಕ್ಷಕರು, ಒಡೆಯನಾದ ರಕ್ಷಕನು. ಏನಂತ ಹೇಳಿದ್ರೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಇಲ್ಲಿ ಎ ಪರ್ಸನಲ್ ಮೆಸ್ಸೇಜ್, ಇದೇನಂದರೆ ವೈಯಕ್ತಿಕವಾಗಿ ದೇವರು ತಿಳಿಸ್ತಿರುವಂಥ ಒಂದು ಸ್ಪಷ್ಟವಾದಂಥ ಒಂದು ವಾರ್ತೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅಂದರೆ ಇಲ್ಲಿ ದೇವರು ಎಷ್ಟು ಮಟ್ಟಿಗೆ ಮನುಷ್ಯನೊಡನೆ ತನ್ನ ಒಡಂಬಡಿಸ್ಕೊಳ್ತಿದ್ದಾನೆ, ಆ ಸಂಬಂಧವನ್ನು ಬೆಳೆಸ್ಕೊಳ್ತಿದ್ದಾನೆ. ಯಾಕೆಂದರೆ ಪಾಪದ ದೆಸೆಯಿಂದ ಏನಾಯಿತು, ಪ್ರತ್ಯೇಕತೆ ಉಂಟಾಯಿತು. ದೇವರು ಇಷ್ಟ ಇರಲಿಲ್ಲ ಅದು, ಯಾಕೆಂದರೆ ಸೈತಾನಿಂದ ಆದ ಸಂಗತಿಗಳದು. ಅದು ತಿರುಗಿ ದೇವರು ಏನು ಮಾಡ್ತಿದ್ದಾನೆ, ತನ್ನ ಅನ್ಯೋನ್ಯತೆಯನ್ನು ಒಟ್ಟಿಗೆ ಸೇರಿಸ್ಕೊಳ್ಳಬೇಕು, ಒಬ್ಬ ಮಧ್ಯವರ್ತಿ ಬೇಕಾಗಿತ್ತು. ದೇರ್ ವಾಸ್ ಎ ನೀಡ್ ಆಫ್ ಮೀಡಿಯೇಟರ್. ಯೇಸು ಕ್ರಿಸ್ತರು ಅದಕ್ಕೋಸ್ಕರ ಆತ ಮಧ್ಯವರ್ತಿಯಾಗಿ ಬಂದಿದ್ದಾನೆ, ಬಂದು ಕಳಿಸಿದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ ಆ ದೇವದೂತರು ಮುಂದೆ ತಿಳಿಸ್ತಾರೆ. ನೋಡಿ, ಅವ ಎಂಥ ಒಂದು ವಿಶೇಷವಾದಂಥ ವಾರ್ತೆ, ಎಲ್ಲ ದೊಡ್ಡ ಪರಲೋಕದ ದೊಡ್ಡ ಸೈನ್ಯ. ನೋಡಿ, ಫಸ್ಟ್ ಏನಂತ ಹೇಳಿದ್ರೆ ಇಡೀ ಆ ದೇವದೂತರ ಸೈನ್ಯ ಒಟ್ಟಾಗಿ ಸೇರಿ ಅವರು ದೇವರಿಗೆ ಒಂದು ಮಹಿಮೆ ಸಲ್ಲಿಸುವಂಥದ್ದು ಗಾನ ಆಡಿದ ಸಂಗತಿ ಏನಂತ ಹೇಳಿದ್ರೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಎಂಬುದಾಗಿ ನೋಡ್ತೇವೆ. ಆ ಶುಭ ಸಮಾಚಾರ ಏನು? ವಾಟ್ ಈಸ್ ದಟ್ ಗುಡ್ ನ್ಯೂಸ್? ಈ ದಿವಸಗಳಲ್ಲಿ ಕ್ರಿಸ್ಮಸ್ ಸಂದೇಶ ಏನು ಎಂಬುದಾಗಿ ಹೇಳಬಹುದು. ಏನಪ್ಪ, ಅನೇಕರು ಕೇಳ್ತಾರೆ ಕ್ರಿಸ್ಮಸ್ ಏನಂದರೆ, ಅನೇಕರು ತಿಂಡಿ ಮಾಡೋದು, ಹೊಸ ಬಟ್ಟೆ ಹಾಕೊಳ್ಳೋದು, ಚರ್ಚ್ಗೆ ಹೋಗೋದು, ನಾನಾ ರೀತಿಯಲ್ಲಿ ಒಬ್ಬೊಬ್ಬರ ಸ್ಥಿತಿಗತಿಗಳು, ಒಂದು ಕುಟುಂಬದಲ್ಲಿ ಆಗುವ ಸಂಗತಿಗಳು, ಲೋಕದ ರೀತಿ, ಕೇಕ್ ಕಟ್ಟಿಂಗ್ ಇರ್ತದೆ. ಅನೇಕರು ನಾನಾ ಲೋಕದ ವ್ಯವಸ್ಥೆಯಲ್ಲಿ ನೋಡಬೇಕು, ಡ್ಯಾನ್ಸು, ಕುಡಿಕತನ, ನಾನಾ ಈ ಲೋಕದ ಸ್ಥಿತಿ ನೋಡಬೇಕಾದ್ರೆ ನಿಜವಾದಂಥ ಕ್ರಿಸ್ಮಸ್ ಅದರ ಅರ್ಥವನ್ನು ತಿಳಿಯದೆ ಬೇರೆ ರೀತಿಯಲ್ಲಿ ಸಹಿತ ಅದರಲ್ಲಿ ಮೋಸ ಮಾಡಿದ ಸಂಗತಿಗಳು ನೋಡ್ತಾ ಇದ್ದೇವೆ. ಹೊರಗಿನ ಜನರು ಕ್ರಿಸ್ಮಸ್ ಎಂಬುದಾಗಿ ಹೇಳುವುದಕ್ಕೂ, ನಿಜವಾಗಿ ದೇವರ ವಾಕ್ಯದ ಹೇಳಲ್ಪಟ್ಟಿರುವ ಸತ್ಯಕ್ಕೂ ವ್ಯತ್ಯಾಸ ಉಂಟು ಎಂಬುದಾಗಿ ನೋಡ್ತೇವೆ. ನಿಜವಾದಂಥ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ, ನಿನ್ನನ್ನು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿ ಆ ಸ್ವರ್ಗಕ್ಕೆ ಸೇರಿಸಬೇಕು. ಮನುಷ್ಯನು ದೇವರ ದೃಷ್ಟಿಯಲ್ಲಿ ಪಾಪಿಯಾಗಿದ್ದಾನೆ, ಪಾಪದ ಭಯಂಕರವಾದ ಸ್ಥಿತಿಯಿಂದ ಮನುಷ್ಯನು ಕೆಟ್ಟು ಹೋಗಿರುವಾಗ ನಿನಗೆ ಸಮಾಧಾನ. ಅದೇ ದೇವದೂತರು ಹೇಳಿದ್ದು, ಮನುಷ್ಯರೊಳಗೆ ಸಮಾಧಾನ. ನೋಡ್ರಿ ಪ್ರಿಯರ, ಈ ದಿವಸಗಳಲ್ಲಿ ಮನುಷ್ಯರ ಜೀವಿತದಲ್ಲಿ ಏನಿಲ್ಲ ಗೊತ್ತಿರ, ಎಲ್ಲ ಉಂಟು. ಒಳ್ಳೆಯ ಕೆಲಸ ಉಂಟು, ಒಳ್ಳೆಯ ಸಂಬಳ ಉಂಟು, ಒಳ್ಳೆಯ ಬಂಗ್ಲೆ ಮನೆ ಉಂಟು, ಎಲ್ಲ ಉಂಟು. ಆದರೆ ಏನಿಲ್ಲ, ಸಮಾಧಾನ ಇಲ್ಲ. ರಾತ್ರಿ ಸಮಯದಲ್ಲಿ ನಿದ್ರೆ ಬರೋದಿಲ್ಲ, ಅನೇಕ ಚಿಂತೆ. ಮನುಷ್ಯರ ಅನೇಕ ವೇಳೆ ಹಣದಾಶೆಗಳು, ಐಶ್ವರ್ಯವಂತನಾಗಬೇಕೆಂಬ ಸಂಗತಿಗಳು ಅನೇಕ ವೇಳೆ ಸಂಗತಿ ಏನಂದರೆ, ಮನುಷ್ಯನಲ್ಲಿ ಇರುವಂಥ ಒಂದು ಸಂಗತಿ ಏನಂದರೆ, ಹೊರಗಿನ ಲೋಕದ ಸಂಗತಿಗಳಲ್ಲಿ ನಾನು ಹೀಗಿರಬೇಕು ಆಗಿರಬೇಕು. ಪ್ರಾಮುಖ್ಯವಾಗಿ ಮನುಷ್ಯನಲ್ಲಿ ಇರಬೇಕಂತ ಸಂತೋಷ, ಸಮಾಧಾನ ಕಳೆದುಕೊಂಡಿದ್ದಾನೆ. ಸಂತೋಷ ಅನ್ನುವಂಥದ್ದು ಹಣ ಕೊಟ್ಟು ಸಂಪಾದಿಸಿರುವುದಕ್ಕೆ ಸಾಧ್ಯತೆ ಇಲ್ಲ ಪ್ರಿಯರೇ. ಆತ್ಮಿಕ ಸಂತೋಷ, ಎಂಥ ಆತ್ಮಿಕ ಸಂತೋಷ ನಮಗೆ ಬೇಕಾಗಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದ್ದು, ಎಲ್ಲ ಕಷ್ಟಪಡುವವರೇ, ಹೊರೆ ಒತ್ತೆಯವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಿಮಗೆ ಸಂತೋಷ ಕೊಡ್ತೇನೆ, ನಿಮಗೆ ಸಮಾಧಾನ ಕೊಡ್ತೇನೆ, ನಿತ್ಯವಾದಂಥ ಸಂತೋಷ, ಸಮಾಧಾನ, ವಿಶ್ರಾಂತಿ ಅದೆಲ್ಲಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಮೂಲಕ ಮಾತ್ರ. ಬೇರೆ ಯಾವ ಹೆಸರಿನಲ್ಲಿಯೂ ಅಲ್ಲ, ಯಾವ ಸಂಗತಿಯಿಂದಲೂ, ಯಾವ ವ್ಯಕ್ತಿಯಿಂದಲೂ ಅಲ್ಲ ಪ್ರಿಯರೇ. ಅನೇಕ ವೇಳೆ ಇದನ್ನು ನಾವು ಮನುಷ್ಯನದನ್ನು ಕಳೆದುಕೊಂಡಿದ್ದಾನೆ. ಮನುಷ್ಯನು ಈ ದಿವಸಗಳಲ್ಲಿ ಪ್ರಯಾಸ ಪಡುವುದು ಯಾವುದಕ್ಕೋಸ್ಕರ, ಇಡೀ ದಿನ, ಇಡೀ ವರ್ಷ, ತನ್ನ ಇಡೀ ಜೀವಮಾನ ಕಷ್ಟಪಡ್ತಾನೆ. ನಾವು ಏನು ಮಾಡೋದು, ಸಂಪಾದಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಆದರೆ ಬೇಕಾದಂಥ ಒಂದು ಮನುಷ್ಯನಲ್ಲಿ ಸಮಾಧಾನ ಇರೋದು,
ಜಿಗುಪ್ಸೆ, ಅನೇಕ ವೇಳೆ ಮನುಷ್ಯರ ಸ್ಥಿತಿ ನೋಡುವಾಗ, ಕುಟುಂಬ ಸ್ಥಿತಿ ನೋಡಬೇಕಾದ್ರೆ ನಾನಾ ಕಳವಳಗಳು, ನಾನಾ ಚಿಂತೆಗಳು, ಬಾಧೆಗಳು, ನಾನಾ ಸ್ಥಿತಿಗಳು ನೋಡ್ತೇವೆ ಪ್ರಿಯರೇ. ಈ ದಿವಸ ನಿನ್ನ ಕುಟುಂಬ ಸ್ಥಿತಿ ಹೇಗೆ ಉಂಟು? ನಿನ್ನ ಜೀವಿತ ಹೇಗೆ ಉಂಟು? ಕಳವಳದಲ್ಲಿ, ಭಯದಲ್ಲಿ ಜೀವಿಸ್ತಾ ಇದೆಯೋ? ಸಮಾಧಾನಗಳಲ್ಲಿ ಜೀವಿಸ್ತಾ ಇದೆಯೋ? ಅದಕ್ಕೆ ಅಲಿತಾ ಇದೆಯೋ? ಅನೇಕ ವೇಳೆ ನಮ್ಮಲ್ಲಿ ಇರಬೇಕಾದ ಸಂತೋಷ ಇಲ್ಲದ ಸಂಗತಿಗಳು, ಅನೇಕರು ಈ ದಿವಸಗಳಲ್ಲಿ ಎಲ್ಲ ಇಲ್ಲದೇ ಇರುವುದರಿಂದ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಅನೇಕ ಯವನಸ್ಥ ಮಕ್ಕಳು, ಓ ನನಗೆ ಸಂತೋಷ ಇಲ್ಲ, ನನಗೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ನಾ ಸತ್ರೆಯ ಸಮಾಧ ನ ಸಿಗ್ತದೆ ಇಲ್ಲ ಪ್ರಿಯರು. ಆ ರೀತಿಯಲ್ಲ, ಇದು ಸೈತಾನ್ ಮಾಡುವಂಥ ಒಂದು ಕಾರ್ಯಗಳು. ನಿನ್ನ ಜೀವಿತದಲ್ಲಿ ನೀನು ಒಂದು ಹೋರಾಟದಲ್ಲಿ, ಭಯಂಕರವಾದ ಭಯದಲ್ಲಿ, ನಾನಾ ಥರವಾದ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ಬೋದು. ನಿನ್ನ ಸ್ಥಿತಿ ಅನೇಕ ವೇಳೆ ನಿನ್ನ ಮನೆಯವರಿಗೆ, ನಿನ್ನ ಕುಟುಂಬದವರಿಗೆ, ಗಂಡ ಹೆಂಡತಿಗೆ ತಿಳಿಯದೇ ಇರಬಹುದು, ಮಕ್ಕಳಿಗೆ ತಿಳಿಯದೇ ಇರಬಹುದು, ನಿನ್ನ ಸ್ನೇಹಿತರಿಗೆ ತಿಳಿಯದೇ ಇರಬಹುದು. ಅನೇಕ ವೇಳೆ ನಿನ್ನ ಜೀವಿತದಲ್ಲಿ ಆಂತರ್ಯದಲ್ಲಿ ನಾನಾ ಕುಗ್ಗುವಿಕೆ, ನಾನಾ ಕೊರತೆಯಲ್ಲಿ ಕಣ್ಣೀರಿನಿಂದ ಇರಬಹುದು. ಅನೇಕ ವೇಳೆ ಹೇಳಿಕೊಳ್ಳಲಾಗದಂಥ ರೋಗಗಳು ನಿನ್ನ ಕಾಡುತ್ತಾ ಇರಬಹುದು. ಅನೇಕ ಇಂಥ ಭಯಂಕರವಾದಂಥ ಸ್ಥಿತಿಯಲ್ಲಿ ದಾಟಿ ಹೋಗ್ತಾ ಇರುವುದಾದರೆ ಒಂದು ಶುಭ ಸಮಾಚಾರ ಪ್ರಿಯರೇ. ಆ ದಿವಸ ದೇವರು ಹೇಳಿದಂಥ ಮಾತು, ನಿಮಗೆ ಒಂದು ಶುಭ ಸಮಾಚಾರ ತಿಳಿಸ್ತೇನೆ. ಅದೇನಂದ್ರೆ ಇವತ್ತು ಈ ಸಮಯದಲ್ಲಿ ನಿನಗೋಸ್ಕರ, ನಿಮಗೋಸ್ಕರ ದಾವಿದ್ದನ್ನು ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಅಂದ ಪ್ರಿಯರೇ, ಈ ಹೊಸ ಸುದ್ದಿ, ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಿನಗೋಸ್ಕರ ಈ ಲೋಕಕ್ಕೆ ಬಂದು ನಿನ್ನನ್ನು ಈ ಎಲ್ಲ ಸ್ಥಿತಿ ಸನ್ನಿವೇಶಗಳಿಂದ, ಪಾಪದ ದೆಸೆಯಿಂದ ಉಂಟಾಗಿರುವಂಥ ಎಲ್ಲ ಕಾರ್ಯಗಳಿಂದ ನಿನಗೆ ಬಿಡುಗಡೆ ಕೊಟ್ಟು ನಿನಗೆ ಸ್ವರ್ಗಕ್ಕೆ ಸೇರಿಸುವುದಕ್ಕೋಸ್ಕರ ಆತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ತನ್ನೇ ಆ ಶಿಲುಬೆಯಲ್ಲಿ ಅರ್ಪಿಸುವುದರ ಮೂಲಕ, ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ಏನಂದರೆ ಯೇಸು ಕ್ರಿಸ್ತನಿಗೆ ಬಿಡುಗಡೆ ಕೊಡುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ ಹೊರತು ಈ ಲೋಕದಲ್ಲಿ ಏನಿಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಪ್ರಿಯರೇ. ಈ ಕ್ರಿಸ್ಮಸ್ ನಿನ್ನ ಜೀವಿತದಲ್ಲಿ, ಕುಟುಂಬದಲ್ಲಿ ನೀನು ಸಂತೋಷವಾಗಿರಬೇಕಾ, ನಿತ್ಯ ಸಂತೋಷ ಅನುಭವಿಸಬೇಕಾದರೆ ಯೇಸು ಕ್ರಿಸ್ತನು ನಿನ್ನ ಜೀವಿತ ಹುಟ್ಟಬೇಕು. ಯೇಸು ನಂಬಬೇಕು. ನಂಬಿಕೆ ಮೂಲಕ ಯೇಸುವನ್ನು ಸ್ವೀಕರಿಸುವಾಗ ಯೇಸುವಿನ ಪ್ರಸನ್ನತೆ, ಸಾನ್ನಿಧ್ಯ, ಇಮ್ಯಾನುಯೇಲ್ ಅರ್ಥ ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಇದ್ದಾನೆ ಎನ್ನುವಂಥ ಖಾತರಿ, ಅಶ್ಯೂರೆನ್ಸ್. ಓ ನಾನು ಯೇಸು ಕ್ರಿಸ್ತನ ಜೀವಿತದಲ್ಲಿ ಇದ್ದಾನೆ ಅಂತ ಹೇಳಬೇಕಾದ್ರೆ ಆ ಸಂತೋಷ, ಸಮಾಧಾನ ಯೇಸು ಕ್ರಿಸ್ತನು ಕೊಡುವಾತನಾಗಿದ್ದಾನೆ. ಲೋಕ ಕೊಡುವುದಿಲ್ಲ. ಲೋಕ ಕೊಡುವಂಥದ್ದು ಭಾಳ ತಾತ್ಕಾಲಿಕವಾದ್ದು, ಬೇಗನೆ ಗತಿಸಿ ಹೋಗುವಂಥದ್ದು. ನಿತ್ಯ ನಿರಂತರವಾದಂಥ ಆ ಸಂತೋಷ, ಸಮಾಧಾನ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ನಿನ್ನ ಜೀವಿತ ಕೊಡುವವನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ನಿನ್ನ ಸ್ಥಿತಿ ಏನೇ ಆಗಿರ್ಬೋದು ಈ ಸಮಯದಲ್ಲಿ, ಕರ್ತನ ಮನೆ ತಗ್ಗಿಸ್ಕೋ. ಯೇಸುವೆ ನನ್ನ ಸ್ಥಿತಿ ರೀತಿ ಉಂಟಪ್ಪ, ನನ್ನ ಜೀವಿತವನ್ನು, ನನ್ನ ಇಡೀ ನನ್ನ ಕುಟುಂಬ ಸ್ಥಿತಿಯನ್ನು ಮಾರ್ಪಡಿಸಿ ಹೊಸದಾಗಿ ನನ್ನ ಜೀವಿತದಲ್ಲಿ ಈ ಕ್ರಿಸ್ಮಸ್ ಆರಾಧನೆ ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ ಕರ್ತನೇನು ಆರಾಧಿಸ್ತೇನೆ, ಸಮರ್ಪಿಸ್ಕೊಳ್ತೇನೆ, ಕರ್ತನೇನು ಕೊಂಡಾಡ್ತೇನೆ. ನೀ ನನಗೋಸ್ಕರ ಆ ಪರಲೋಕವನ್ನೇ ಬಿಟ್ಟು ನನಗಾಗಿ ಬಂದೆಯಪ್ಪ, ಇದಕ್ಕಾಗಿ ಸ್ತೋತ್ರ, ಇದಕ್ಕೆ ಉಪಕಾರಪ್ಪ, ನೀನು ಕೊಂಡಾಡ್ತೇನೆ, ಆರಾಧಿಸ್ತೇನೆ ಎಂಬುದಾಗಿ ಆ ಉತ್ಸಾಹ ಧ್ವನಿ ಏನಂತ ಹೃದಯದ ಮೂಲಕವಾಗಿ ದೇವರಿಗೆ ಸಲ್ಲಿಸುವುದಾದರೆ ಅದಕ್ಕಿಂತ ಹೆಚ್ಚಿನ ಸಂಗತಿ ಯಾವುದಿಲ್ಲ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ಕರ್ತನೇ, ಈಗೋ ನಿನ್ನ ಕೈಯಲ್ಲಿದ್ದೇನೆ, ನೀನು ಸಮರ್ಪಿಸ್ಕೊಳ್ತೇನಪ್ಪ, ನನಗೆ ಬೇಕಾದಂಥ ತೃಪ್ತಿ, ಸಂತೋಷ, ಓ ಕರ್ತ ನೀ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀಯಲ್ಲಪ್ಪ, ನೀನು ತಿರುಗಿ ನನಗಾಗಿ ಬರುತ್ತಾ ಇದ್ದೀಯ, ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ, ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ಕರ್ತನಿಗೆ ಪ್ರತಿಷ್ಠಿಸಿಕೊಂಡು ಕರ್ತನಿಗಾಗಿ ಜೀವಿಸು. ಕರ್ತನು ಈ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಳ್ಳಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಕ್ರಿಸ್ಮಸ್ ಸಂದರ್ಭಗಳಲ್ಲಿ ಕರ್ತನೇ, ಮನುಷ್ಯನಲ್ಲಿ ಶಾಂತಿ, ಸಮಾಧಾನ ಇಲ್ಲಪ್ಪ, ತೃಪ್ತಿ ಇಲ್ಲ, ವಿಶ್ರಾಂತಿ ಇಲ್ಲ, ಅಲಿಯುತ್ತಿದ್ದಾನೆ. ಅನೇಕ ಕಳವಳ ಸಂಗತಿ, ಭಯದ ಸಂಗತಿಗಳು ಉಂಟು. ಆದರೆ ಈ ಸಮಯದಲ್ಲಿ ಯಾರ್ಯಾರು ಕರ್ತನೇ ಈ ಕಾರ್ಯಕ್ರಮವನ್ನು ಕೇಳಿ ಯೇಸು ಕ್ರಿಸ್ತನನ್ನು ತಮ್ಮ ಹೃದಯಗಳು ಸ್ವೀಕರಿಸುವಾಗ ಆ ನೂತನ ಜೀವಿತ, ಯೇಸು ಕ್ರಿಸ್ತನ ಮೂಲಕ ಸಿಗ್ತಕ್ಕಂಥ ಹೊಸ ಜೀವಿತವನ್ನು ಅನುಭವಿಸುವಾಗ ಆ ನಿತ್ಯ ಸಂತೋಷ, ಸಮಾಧಾನವನ್ನು ತಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಅನುಭವಿಸಿ ಲೋಕದವರಿಗೆ ಈ ಕ್ರಿಸ್ಮಸ್ ಸಂದೇಶವನ್ನು ತಿಳಿಯಪಡಿಸುವಂತಹ ಸ್ಥಿತಿಗೆ ಒಬ್ಬೊಬ್ಬರನ್ನು ಉಪಯೋಗಿಸು ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರನ್ನು ಬೇಡಿಕೊಳ್ತೇವೆ ತಂದೆಯೇ. ಆಮೇನ್.
ಲೋಕದಲ್ಲಿ.